ಪ್ರಿಯ ವೀಕ್ಷಕರೇ, ಗಟ್ಟಿಮೇಳ ಎಲ್ಲರ ನೆಚ್ಚಿನ ಧಾರಾವಾಹಿ ಅನ್ನೋದು ಗೊತ್ತು. ಪ್ರತಿಯೊಂದು ಪಾತ್ರವೂ ಕೂಡ ತುಂಬಾ ಹೆಸರನ್ನ ಮಾಡಿದೆ. ಅನೇಕ ವರ್ಷಗಳಿಂದ ಈ ಧಾರಾವಾಹಿ ಪ್ರಸಾರವಾಗುತ್ತಿದ್ದು ಆರಂಭದಿಂದಲೂ ಕೂಡ ಯಾವ ಪಾತ್ರಧಾರಿಗಳು ಕೂಡ ಬದಲಾಗಿಲ್ಲ. ಆದ್ರೆ ಈಗ ಅದಕ್ಕೆ ಸಮಯ ಬಂದಿದೆ. ನೀವು ಆರತಿಯನ್ನ ಇನ್ಮೇಲೆ ಮಿಸ್ ಮಾಡ್ಕೋತೀರಾ? ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಆರತಿಯಾಗಿ ನಡೆಸುತ್ತಿದ್ದೆ ಬೇರೆ, ಈಗ ಬರುತ್ತಿರುವ ನಟಿಯೇ ಬೇರೆ. ಹೌದು, ಪಾತ್ರ ಬದಲಾಗಿದೆ. ಇನ್ಮೇಲೆ ಆರತಿ ಪಾತ್ರಧಾರಿ ಅಶ್ವಿನಿ ಅವರು ಧಾರಾವಾಹಿಯಲ್ಲಿ ನಡೆಸುವುದಿಲ್ಲ, ಕಾಣಿಸಿಕೊಳ್ಳುವುದಿಲ್ಲ. ಇದೊಂದು ಅಭಿಮಾನಿಗಳಿಗೆ ಬೇಸರ ತರಿಸುವಂತ ಸುದ್ದಿ. ಈಗಾಗಲೇ ಆರತಿಯನ್ನ ತುಂಬಾ ಜನ ಮಿಸ್ ಮಾಡ್ಕೊಳ್ತಿದ್ದಾರೆ. ಆರತಿ ಪಾತ್ರಕ್ಕೆ ಹೊಸ ನಟಿಯ ಎಂಟ್ರಿ ಆಗಿದೆ. ಆಕೆಯ ಹೆಸರು ಗಗನ ಅಂತ. ನೀವು ಈ ಹೊಸ ನಟಿಯನ್ನು ಹಲವು ಧಾರಾವಾಹಿಗಳಲ್ಲಿ ನೋಡಿರ್ತೀರಾ. ಅಶ್ವಿನಿ ಅವರು ಗಟ್ಟಿಮೇಳದಲ್ಲಿ ಆರತಿಯಾಗಿ ಆರಂಭದಿಂದಲೂ ಕೂಡ ನಡೆಸುತ್ತಿದ್ರು. ಅದಕ್ಕೂ ಮುನ್ನ ರಾಧಾರಮಣ ಎಂಬ ಧಾರಾವಾಹಿಯಲ್ಲೂ ಕೂಡ ಅವನಿ ಪಾತ್ರದಲ್ಲಿ ಮಿಂಚಿದ್ರು. ಗಟ್ಟಿಮೇಳಗೆ ಬಂದ ಮೇಲೆ ಇವರಿಗೆ ಉತ್ತಮ ರೆಕಗ್ನೇಷನ್ ಸಿಕ್ತು. ಬೇರೆ ಭಾಷೆಯ ಧಾರಾವಾಹಿಗಳಲ್ಲೂ ಕೂಡ ನಡೆಸುತ್ತಿದ್ದಾರೆ. ಉತ್ತಮ ಆಫರ್ಗಳು ಇವರಿಗೆ ಅರಸಿ ಬರುತ್ತಿವೆ. ಅದಕ್ಕಾಗಿ ಇದೀಗ ಆರತಿ ಪಾತ್ರಕ್ಕೆ ವಿದಾಯ ಹೇಳಿದ್ದಾರೆ. ಗಟ್ಟಿಮೇಳ ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ, ಅಂದ್ರೆ ಬಿಟ್ಟಿದ್ದಾರೆ. ಇನ್ಮೇಲೆ ಅಶ್ವಿನಿ ಅವರು ಇದರಲ್ಲಿ ನಡೆಸೋದಿಲ್ಲ. ಬೇರೆ ಪ್ರಾಜೆಕ್ಟ್ಗಳು ಇವರಿಗೆ ಸಿಕ್ಕಿದೆ, ಹಾಗಾಗಿ ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ. ಆರತಿ ಪಾತ್ರವನ್ನ ಈಗ ಬೇರೆ ನಟಿ ಗಗನ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ವಿಕೆ ಜೋಡಿಯಾಗಿ ಇನ್ಮೇಲೆ ಗಗನ ಅವರು ಕಾಣಿಸ್ಕೊಳ್ತಾರೆ. ನೀವು ಹಳೆಯ ಆರತಿಯನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ? ಅಶ್ವಿನಿ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸದಾ ಆಕ್ಟಿವ್ ಆಗಿರ್ತಿದ್ರು. ಅನೇಕ ಫೋಟೋಸ್ಗಳನ್ನ ಶೇರ್ ಮಾಡ್ಕೊಳ್ತಿದ್ರು, ಅನೇಕ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಈಗ ಅಶ್ವಿನಿ ಅವರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಪ್ಲೀಸ್ ಬಿಡ್ಬೇಡಿ, ಪ್ಲೀಸ್ ಕಮ್ ಬ್ಯಾಕ್ ಅಂತೆಲ್ಲ ಕಮೆಂಟ್ ಮೂಲಕ ತಿಳಿಸ್ತಿದ್ದಾರೆ. ಆದ್ರೆ ಅದು ಸಾಧ್ಯವಾಗೋದಿಲ್ಲ. ಈಗಾಗಲೇ ಧಾರಾವಾಹಿಯನ್ನ ಬಿಟ್ಟಾಗಿದೆ ಅಶ್ವಿನಿ ಅವರು. ಇನ್ನು ಮುಂದೆ ಇವರು ನಡೆಸಲು ಸಾಧ್ಯವೇ ಇಲ್ಲ.